ಮನುಷ್ಯನ ನರಮಂಡಲದ ಮೇಲೆ ಪರಿಣಾಮವನ್ನು ಬೀರತಕ್ಕಂಥ ಒಂದು ವಿಶೇಷವಾದಂಥ ಒಂದು ಶಕ್ತಿ ಆ ಒಂದು ಅರಳಿ ವೃಕ್ಷಕ್ಕೆ ಇದೆಯಂತೆ ಯಾವೊಂದು ದಂಪತಿಗಳು ಅರಳಿ ವೃಕ್ಷವನ್ನು ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡ್ತಾರೋ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡುವುದಕ್ಕೂ ಈ ಸಂತಾನದ ಒಂದು ವಿಚಾರಕ್ಕೂ ಏನಾದರೂ ಸಂಬಂಧವಿದೆಯೇ ಸ್ವಾಮಿ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಂಬಂಧವಿದ್ದೇ ಇದೆ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೇವಾನಾಂಚ ಋಷೀಣಾಂಚ ಗುರುಂಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತನ್ನ ಮಾಮಿ ಬೃಹಸ್ಪತಿಂ ಅಭಿಮಾನ ದೇವತೆಯಾಗಿರ್ತಕ್ಕಂತಹ ಸದ್ಗುರುವನ್ನೇ ಮನಸಾ ಸ್ಮರಿಸುತ್ತ ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಹೆಗ್ಗದ್ದೆ ಸ್ಟುಡಿಯೋದೇ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರನ್ನೂ ಕೂಡ ನಮಸ್ಕರಿಸ್ತಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವೇ ನೋಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅರಳಿ ವೃಕ್ಷದ ಒಂದು ವಿಶೇಷತೆಗಳನ್ನು ಹೇಳ್ತೇನೆ ಎಷ್ಟೋ ಜನ ಜ್ಯೋತಿಷಿಗಳು ಹೇಳಿರ್ತಾರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಹೇಳಿರ್ತಾರೆ ಅಲ್ವೇ ವಿವಾಹವಾದಂತಹ ದಂಪತಿಗಳಿಗೆ ಹಲವು ವರ್ಷಗಳ ಪ್ರಯತ್ನ ಬಲದಿಂದಲೂ ಕೂಡ ಸಂತಾನವು ಫಲಿಸದೇ ಇದ್ದಾಗ ಸಂತಾನವು ಆಗದೇ ಇದ್ದಾಗ ಒಂದು ಸೂಚನೆಯನ್ನು ಕೊಡ್ತಾರೆ ನಿನಗೇನೋ ಗುರು ದೋಷ ಇರಬೇಕು ನಿನಗೇನೋ ಸಂತಾನ ಪ್ರತಿಬಂಧಕವಾದಂತಹ ದೋಷವಿದೆ ಅಂತ ಕಾಣಿಸುತ್ತೆ ಹಾಗಾಗಿ ಅರಳಿ ಮರವನ್ನು ಪ್ರದಕ್ಷಿಣೆಯನ್ನು ಮಾಡಿ ಗಂಡ ಹೆಂಡತಿಯರಿಬ್ಬರೂ ಕೂಡ ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿದ್ದು ತಣ್ಣೀರಿನ ಒಂದು ಸ್ನಾನವನ್ನು ಮಾಡಿ ಖಂಡಿತವಾಗಿಯೂ ನಲವತ್ತೆಂಟು ದಿನಗಳ ಪರ್ಯಂತರವಾಗಿ ಒಂದು ಮಂಡಲದ ಪರ್ಯಂತರವಾಗಿ ಯಾವೊಂದು ದಂಪತಿಗಳು ಅರಳಿ ವೃಕ್ಷವನ್ನು ಪ್ರದಕ್ಷಿಣಾ ನಮಸ್ಕಾರಾದಿಗಳನ್ನು ಮಾಡ್ತಾರೋ ಎಷ್ಟು ಪ್ರದಕ್ಷಿಣೆ ಸಾಧ್ಯವಾದರೆ ನಿಮಗೆ ಸಮಯವಿದ್ದು ಶಕ್ತಿ ಇದ್ದು ಭಕ್ತಿ ಇದ್ದರೆ ಖಂಡಿತವಾಗಿಯೂ ನೂರ ಎಂಟು ಪ್ರದಕ್ಷಿಣಾ ನಮಸ್ಕಾರಗಳನ್ನು ಯಾವೊಂದು ದಂಪತಿಗಳು ಕೈಗೊಳ್ತಾರೋ ಖಂಡಿತವಾಗಿಯೂ ಅಂತಹ ದಂಪತಿಗಳಿಗೆ ಆ ಗುರುವಿನ ಅನುಗ್ರಹದಿಂದ ಸಂತಾನಾದಿ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಹೇಳುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರವೂ ಹೇಳುತ್ತೆ ಖಂಡಿತವಾಗಿಯೂ ನಮ್ಮ ಗುರು ಹಿರಿಯರು ಕಂಡುಕೊಂಡಂತಹ ಒಂದು ಸತ್ಯವಾದಂತಹ ಒಂದು ವಿಚಾರವಾಗಿದೆ ಹಾಗಿದ್ದರೆ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡುವುದಕ್ಕೂ ಈ ಸಂತಾನದ ಒಂದು ವಿಚಾರಕ್ಕೂ ಏನಾದರೂ ಸಂಬಂಧವಿದೆಯೇ ಸ್ವಾಮಿ ಅಂತ ಕೇಳಿದರೆ ಖಂಡಿತವಾಗಿಯೂ ಸಂಬಂಧವಿದ್ದೇ ಇದೆ ಯಾಕೆ ಅಂತಂದರೆ ನೋಡಿ ಅರಳಿ ವೃಕ್ಷ ಹೇಳುವಂಥದ್ದು ನಾವು ಸಂಸ್ಕೃತದಲ್ಲಿ ಅಶ್ವತ್ಥ ವೃಕ್ಷ ಅಂತಲೂ ಕೂಡ ಕರಿತೇವೆ ಹಾಗಿದ್ದರೆ ನಮಗ್ರಹಗಳಲ್ಲಿ ಒಂಬತ್ತು ಗ್ರಹಗಳಿಗೆ ಒಂಬತ್ತು ವೃಕ್ಷಗಳನ್ನು ಹೇಳ್ತೇವೆ ಅದರಲ್ಲಿ ವಿಶೇಷವಾಗಿ ಈ ಅರಳಿ ಮರವನ್ನು ಅಥವಾ ಈ ಅಶ್ವತ್ಥ ವೃಕ್ಷವನ್ನು ಹೇಳಲ್ಪಡ್ತಕ್ಕಂಥದ್ದೇ ಗುರುಗ್ರಹದ ಒಂದು ವಿಶೇಷತೆಗೆ ಹಾಗಿದ್ದರೆ ಗುರುಗ್ರಹಕ್ಕೆ ಅತ್ಯಂತ ಪ್ರಿಯವಾದಂತಹ ಒಂದು ವೃಕ್ಷವಾಗಿದೆ ಅಥವಾ ಗುರುಗ್ರಹವನ್ನು ಸಂಪೂರ್ಣವಾಗಿ ಗುರುದೋಷವನ್ನು ನಿವಾರಣೆಯನ್ನು ಮಾಡತಕ್ಕಂತಹ ಒಂದು ವೃಕ್ಷವಾಗಿದೆ ಅದಕ್ಕೋಸ್ಕರವಾಗಿ ಅಶ್ವತ್ಥ ವೃಕ್ಷದ ಕಡ್ಡಿಯಿಂದ ಹೋಮವನ್ನು ಮಾಡ್ತಕ್ಕಂಥದ್ರಿಂದ ಅಶ್ವತ್ಥ ಸಮಿತಿನಿಂದ ಗುರುಗ್ರಹದ ಒಂದು ಉದ್ದೇಶವಾಗಿ ಹೋಮವನ್ನು ಮಾಡ್ತಕ್ಕಂಥದ್ರಿಂದ ಅಥವಾ ಯಾರ್ಯಾರಿಗೆ ಗುರುದೋಷವಿದೆಯೋ ಅಂತಹ ವ್ಯಕ್ತಿಗಳು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣಾ ನಮಸ್ಕಾರಾದಿಗಳನ್ನು ಮಾಡಿ ಅಶ್ವತ್ಥಕ್ಕೆ ಅಶ್ವತ್ಥ ವೃಕ್ಷದ ಅರಳಿ ಕಟ್ಟೆಯ ಪೂಜೆಯನ್ನು ಮಾಡ್ತಕ್ಕಂಥದ್ರಿಂದ ಆ ಒಂದು ಗುರು ದೋಷ ಆಡತಕ್ಕಂಥದ್ದು ನಿವಾರಣೆಯಾಗುತ್ತೆ ಹಾಗಿದ್ರೆ ಗುರುವಿಗೂ ಸಂತಾನಕ್ಕೂ ಸಂಬಂಧವಿದೆಯೋ ಅಂತಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಕೂಡ ಕಾರಕತ್ವಗಳನ್ನು ಹೇಳುತ್ತೇವೆ ಅಂತಹ ಕಾರಕತ್ವಗಳಲ್ಲಿ ಪುತ್ರಕಾರಕತ್ವ ಇರತಕ್ಕಂಥದ್ದೇ ಸಂತಾನದ ಒಂದು ಕಾರಕತ್ವ ಇರತಕ್ಕಂಥ ಗ್ರಹವೇ ಗುರುಗ್ರಹವಾಗಿದ್ದಾನೆ ಹಾಗಿದ್ರೆ ಸಂತಾನ ಪ್ರತಿಬಂಧಕವಾದಂತಹ ದೋಷವನ್ನು ಗುರುವು ಸೂಚಿಸ್ತಾನೆ ಅಂತಾಯಿತು ಹಾಗಿದ್ರಂತಹ ಗುರುವಿನ ಅನುಗ್ರಹ ದೊರಕ್ತಕ್ಕಂಥದ್ದೇ ಈ ಒಂದು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣಾ ನಮಸ್ಕಾರಗಳಿಂದ ಅಥವಾ ಅಶ್ವತ್ಥ ವೃಕ್ಷಕ್ಕೆ ಖಂಡಿತವಾಗಿಯೂ ನೀವು ಉರುಳು ಸೇವೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ರಿಂದಲೂ ಕೂಡ ಖಂಡಿತವಾಗಿಯೂ ಗರ್ಭದೋಷಂ ನ ಮಿತ್ಯತೆ ಗರ್ಭದೋಷವೇನಾದರೂ ಆ ಒಂದು ಹೆಣ್ಣು ಮಕ್ಕಳಿಗೆ ಇದ್ದಲ್ಲಿ ಅಂತಹ ಗರ್ಭದೋಷವು ಪರಿಹಾರವಾಗುತ್ತೆ ಯಾಕೆ ಅಂತಂದರೆ ಆ ಒಂದು ಅಶ್ವತ್ಥ ವೃಕ್ಷಕ್ಕೆ ಅಷ್ಟೊಂದು ವಿಶೇಷವಾದಂತಹ ಒಂದು ಶಕ್ತಿ ಇದೆ ಆ ರೀತಿಯಾಗಿರತಕ್ಕಂಥ ದೈವವೃಕ್ಷವೂ ಹೋದಾದರೆ ಔಷಧೀಯವಾದಂತಹ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ವೃಕ್ಷವೂ ಕೂಡ ಅರಳಿ ವೃಕ್ಷವೇ ಹೌದು ಹಾಗಿದ್ದರಂತಹ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಎಷ್ಟೆಷ್ಟೊತ್ತಿಗೂ ಹೋಗಿ ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದಲ್ಲ ಬ್ರಹ್ಮ ಮುಹೂರ್ತದಲ್ಲಿಯೇ ಸಾಧಾರಣವಾಗಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರೂವರೆಯ ಒಳಭಾಗದಲ್ಲಿ ಆ ಒಂದು ಸಮಯದಲ್ಲಿ ಎದ್ದು ನಿತ್ಯ ಪ್ರತಿನಿತ್ಯವೂ ಕೂಡ ನಲವತ್ತೆಂಟು ದಿನಗಳ ಪರ್ಯಂತರವಾಗಿ ತಣ್ಣೀರಿನ ಒಂದು ಸ್ನಾನವನ್ನು ಮಾಡಿ ತದನಂತರದಲ್ಲಿ ಆ ಒಂದು ಅರಳಿ ವೃಕ್ಷವನ್ನು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ನೂರು ಪ್ರದಕ್ಷಿಣೆ ಎಂಟು ಸಾಧ್ಯವಾದರೆ ನಿಮಗೆ ಶಕ್ತಿ ಇದ್ದರೆ ಉರುಳು ಸೇವೆಯನ್ನು ಮಾಡಿ ನೂರ ಎಂಟು ಪ್ರದಕ್ಷಿಣೆಯ ನಮಸ್ಕಾರಗಳನ್ನು ನೀವು ದಂಪತಿಗಳಿರುವ ಕೂಡ ಮಾಡತಕ್ಕಂಥದ್ರಿಂದ ಏನಾದರೂ ಸಂತಾನ ಪ್ರತಿಬಂಧಕವಾಗಿರತಕ್ಕಂಥ ಒಂದು ದೋಷವೇ ಗುರುದೋಷವಾಗಿದ್ದಲ್ಲಿ ಖಂಡಿತವಾಗಿಯೂ ನಿಮಗಳಿಗೆ ಸಂತಾನಾದಿ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಒಂದು ವೇಳೆ ನಿನ್ನೆ ಒಂದು ಎಪಿಸೋಡಲ್ಲಿ ಹೇಳಿರುವ ಹಾಗೆ ಅದೇ ರೀತಿಯಲ್ಲಿ ಏನಾದರೂ ಆ ಒಂದು ಜೋಡಿನಾಗರ ಕಲ್ಲೇನಾದರೂ ಆ ಒಂದು ಅರಳಿ ವೃಕ್ಷದ ಬುಡಭಾಗದಲ್ಲಿ ಏನಾದರೂ ಇದ್ದಲ್ಲಿ ಬಹಳ ವಿಶೇಷವಾದಂತಹ ಒಂದು ಅರಳಿ ವೃಕ್ಷವಾಗುತ್ತೆ ಒಟ್ಟಾರೆ ಆ ಒಂದು ಫಲವೇ ಸಂತಾನ ಪ್ರತಿಬಂಧಕವಾದಂತಹ ದೋಷವನ್ನು ನಿವಾರಣೆಯನ್ನು ಮಾಡತಕ್ಕಂಥ ಒಂದು ಫಲ ಅಂತ ಸೂಚಿಸ್ತಾ ಮನುಷ್ಯನ ನರಮಂಡಲದ ಮೇಲೆ ಪರಿಣಾಮವನ್ನು ಬೀರತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಆ ಒಂದು ಅರಳಿ ವೃಕ್ಷಕ್ಕೆ ಇದೆಯಂತೆ ಹಾಗಿದ್ದ ಆ ಒಂದು ದೃಷ್ಟಿಯಿಂದಲೇ ಅರಳಿ ವೃಕ್ಷದ ಒಂದು ಪ್ರದಕ್ಷಿಣೆ ಮತ್ತೆ ನಮಸ್ಕಾರವನ್ನು ಮಾಡತಕ್ಕಂಥ ಒಂದು ಪದ್ಧತಿಯನ್ನು ನಮ್ಮ ಪೂರ್ವಿಕರು ಸೂಚಿಸಿರ್ತಕ್ಕಂಥದ್ದು ಹಾಗಿದ್ರೆ ಈ ಒಂದು ನಮಸ್ಕಾರವನ್ನು ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಒಂದು ಮಂತ್ರವನ್ನು ಕೂಡ ಹೇಳಿಕೊಡ್ತೇನೆ ಯಾಕೆಂದರೆ ಆ ಒಂದು ಅರಳಿ ವೃಕ್ಷದಲ್ಲೇ ತ್ರಿಮೂರ್ತಿಗಳ ಒಂದು ಸಾನ್ನಿಧ್ಯವಿದೆ ಹೇಳ್ತಕ್ಕಂಥದ್ದನ್ನು ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು ಅಥವಾ ಶಾಸ್ತ್ರವು ಹೇಳ್ತಾ ಇತ್ತು ಅಂತಹ ಒಂದು ವಿಶೇಷವಾದಂತಹ ಒಂದು ಮಂತ್ರ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಹಾಗಿದ್ರೆ ಈ ನೋಡಿ ಮೂಲತೋ ಬ್ರಹ್ಮರೂಪಾಯ ಆ ಒಂದು ವೃಕ್ಷದ ಅಶ್ವತ್ಥ ವೃಕ್ಷದ ಬುಡದ ಭಾಗದಲ್ಲಿ ಬ್ರಹ್ಮದೇವರು ಇದ್ದಾನಂತೆ ಮಧ್ಯತೋ ವಿಷ್ಣು ರೂಪಿಣೆ ಮಧ್ಯಭಾಗದಲ್ಲಿ ವಿಷ್ಣುವಿನ ಒಂದು ಸಾನ್ನಿಧ್ಯವಿದೆ ಅಗ್ರತ ಶಿವರೂಪಾಯ ಅಗ್ರಭಾಗದಲ್ಲಿ ತುದಿಯ ಭಾಗದಲ್ಲಿ ಈಶ್ವರನ ಶಿವನ ಒಂದು ಸಾನ್ನಿಧ್ಯವಿದೆ ಅಂತ ಚಿಂತಿಸ್ತೇವೆ ಅಲ್ವೇ ಹಾಗಿದ್ರಂತಹ ಪುತ್ರಕಾರಕನಾದಂತಹ ಆ ಒಂದು ಗುರುವಿನ ಅನುಗ್ರಹವನ್ನು ಹೊತ್ತಿರತಕ್ಕಂಥ ಈ ಒಂದು ಅರಳಿ ವೃಕ್ಷದ ನಮಸ್ಕಾರವನ್ನು ಮಾಡ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ನೂರ ಎಂಟು ನಮಸ್ಕಾರದ ಪೂರ್ವದಲ್ಲಿಯೂ ಕೂಡ ನಿಮಗೆ ಮನಸ್ಸಿಟ್ಟು ಈ ಒಂದು ಶ್ಲೋಕವನ್ನು ಹೇಳಿಕೊಂಡಲ್ಲಿ ಖಂಡಿತವಾಗಿಯೂ ನಿಮಗೆ ಸಂತಾನಾದಿ ಸೌಭಾಗ್ಯಗಳು ದೊರಕುತ್ತೆ ದೇಹಗ್ರಸ್ತವಾದಂತಹ ಶಾರೀರಿಕವಾದಂತಹ ಏನಾದರೂ ಪೀಡೆ ಇದ್ದಲ್ಲಿ ಅಂತಹ ಪೀಡೆಗಳು ದೂರವಾಗುತ್ತೆ ಗರ್ಭದೋಷಗಳು ದೂರವಾಗುತ್ತೆ ಗಂಡು ಮಕ್ಕಳಿಗೆ ವೀರ್ಯ ಬಲ ಹಳತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಹಾಗಿದ್ದರೆ ಅಂತಹ ಗಂಡು ಮಕ್ಕಳಿಗೆ ವೀರ್ಯ ಬಲವನ್ನು ತಂದು ಕೊಡ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಶುದ್ಧಿಯನ್ನು ಉಂಟು ಮಾಡತಕ್ಕಂತಹ ಈ ಒಂದು ಅರಳಿ ವೃಕ್ಷದ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಮಾಡಿ ಖಂಡಿತವಾಗಿಯೂ ಸಂತಾನ ಪ್ರತಿಬಂಧಕವಾದಂತಹ ಆ ದೋಷಗಳನ್ನು ನಿವಾರಿಸಿಕೊಂಡು ಸತ್ಸಂತಾನಾದಿ ಸೌಭಾಗ್ಯಗಳನ್ನು ಪಡೆದುಕೊಳ್ಳಿ ಹೇಳ್ತಕ್ಕಂಥ ಒಂದು ವಿಶೇಷವಾದಂತಹ ಸೂಚನೆಯನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮವು ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ ಈ ಒಂದು ಕಾರ್ಯಕ್ರಮದ ಲಿಂಕನ್ನು ಶೇರ್ ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ ಹೇಳ್ತಕ್ಕಂಥ ಸೂಚನೆಯ ಮೇರೆಗೆ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಕಡೆ ಬ್ರಾಂಚಸ್ ಇದೆ ಒಂದು ಎಮ್ ಜಿ ರೋಡ್ ಇನ್ನೊಂದು ಪೀಣ್ಯ ಮತ್ತೊಂದು ಮಲ್ಲೇಶ್ವರಮಲ್ಲಿ ಹಾಗಿದ್ದರೆ ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ನಮ್ಮ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿ ಹೇಳತಕ್ಕಂತಹ ಸೂಚನೆಯ ಮೇರೆಗೆ ನಾಳೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ